ಫೇಕ್ ಸಬ್ಸ್ಕ್ರೈಬರ್ಸ್ ನನಗೆ ಯಾವ ವಿಡಿಯೋ ತುಂಬಾ ರೀಚ್ ಬಂತು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಇವಾಗ ನಾನು ತುಂಬಾ ರಿಚ್ ಫ್ಯಾಮಿಲಿಯಿಂದ ಬಂದಿಲ್ಲ ಹಂಗಿದ್ರೆ ನಿಮ್ಮ ಸಿಲ್ವರ್ ಬಟನ್ ಇಲ್ಲಿ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ವಿಡಿಯೋ ಮಾಡ್ತಿರೋ ರೀಸನ್ ಏನಂದ್ರೆ ಫೇಕ್ ಸಬ್ಸ್ಕ್ರೈಬರ್ಸ್ ಕಾಸ್ ಕೋಟ್ ಮಾಡಿಸ್ಕೊಂಡಿರೋದು ಅಂತೆಲ್ಲ ತುಂಬಾ ಜನ ಕಮೆಂಟ್ ಮಾಡ್ತಿದ್ರಿ ಅಂಡ್ ನನಗದು ಇಟ್ ವಾಸ್ ಬಾದರಿಂಗ್ ಮೀ ಅ ಲಿಟಲ್ ಅಂಡ್ ನಾನು ಅನ್ಕೊಂಡೆ ಐ ಶುಡ್ ಟಾಕ್ ಅಬೌಟ್ ದಿಸ್ ಅಂತ ಇನ್ ದ ಮ್ಯಾಟರ್ ಆಫ್ 1 ಮಂತ್ ನನಗೆ ಲೈಕ್ ಆಲ್ಮೋಸ್ಟ್ ತುಂಬಾ ಇನ್ಕ್ರೀಸ್ ಆಯಿತು ನಿಮಗೆ ಗೊತ್ತಿರುತ್ತೆ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ದಟ್ ಈಸ್ ಗೋನ ಲುಕ್ ವೆರಿ ಸಸ್ಪಿಷಿಯಸ್ ನಾನು ಒಪ್ಕೋತೀನಿ ಬಟ್ ನನಗೆ ಯಾವ ವಿಡಿಯೋ ತುಂಬಾ ರೀಚ್ ಬಂತು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಇವಾಗ ಸೊ ಇಲ್ಲಿ ನಿಮಗೆ ನೋಡಕ್ ಸಿಗುತ್ತೆ ನೋಡಿ ಸೊ ಇಲ್ಲಿ 168 ಮಿಲಿಯನ್ ಹೋಗಿದೆ ಅಂದ್ರೆ ಇದು ಕ್ರೋರ್ಸ್ ಅಲ್ಲಿ ಹೋಗಿರುವಂತ ವ್ಯೂಸ್ ಇದು ಬರೀ ಮಿಲಿಯನ್ ಅಂದ್ರೆ ಮಿಲಿಯನ್ಸ್ ಅಲ್ಲ ಕ್ರೋರ್ಸ್ ಅಲ್ಲಿ ಹೋಗಿರುವಂತ ವ್ಯೂಸ್ ಇದು 168 ಮಿಲಿಯನ್ ಅಂದ್ರೆ ಸೊ ಅದಕ್ಕೆ ನನಗೆ ಲೈಕ್ಸ್ 4.1 ಮಿಲಿಯನ್ ಬಂದಿದೆ ಸೊ ನನಗೆ ಇದರಿಂದ ಬಂದಿರೋದು ಸಬ್ಸ್ಕ್ರೈಬರ್ಸ್ ಮತ್ತೆ ಇದು ಬಿಟ್ಟು ಇನ್ನೊಂದು 2.2 ಮಿಲಿಯನ್ ಹೋಗಿದೆ ಅದರಿಂದ ಬಂದಿರಬಹುದು ಬಟ್ ಇದರಿಂದನೇ ನನಗೆ ಮೋಸ್ಟ್ ಆಫ್ ದ ಸಬ್ಸ್ಕ್ರೈಬರ್ಸ್ ಬಂದಿರೋದು ಅಂಡ್ ವ್ಯೂವರ್ಸ್ ಯಾಕೆ ಅಷ್ಟು ಇಲ್ಲ ಅಂತಂದ್ರೆ ನಾನು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿರೋ ಚಾನಲ್ ಅಂಡ್ ಇದು ನನ್ನ ಒಬ್ಳದೇ ಚಾನಲ್ ಬೇರೆ ಕ್ರಿಯೇಟರ್ಸ್ನ ಕೂಡ ನೀವು ನೋಡಿದ್ರು ಅವ್ರಿಗೂ ಈ ತರ ಹೈಕ್ ಆಗಿರೋದಿದೆ ಬಿಕಾಸ್ ಅಂದ್ರೆ ಶಾರ್ಟ್ಸ್ ಹಾಕಿರೋದ್ರಿಂದ ಕೆಲವು ಶಾರ್ಟ್ಸ್ ವೈರಲ್ ಹೋಗಿರೋದ್ರಿಂದ ಇದು ನನ್ನ ಹೊಸ ಚಾನಲ್ ಆಗಿರೋದ್ರಿಂದ ನನಗೆ ಯಾವ ತರ ಗೊತ್ತು ನನ್ನ ಹತ್ರ ವಿಡಿಯೋ ಮಾಡ್ತಿದ್ದೀನಿ ಜನಕ್ಕೆ ಇಷ್ಟ ಆದ್ರೆ ನೋಡ್ತಾರೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನೋಡಲ್ಲ ಸೊ ಇಟ್ ಈಸ್ ವೆರಿ ಸಿಂಪಲ್ ಅಂಡ್ ಇನ್ನೊಂದು ವಿಷಯ ಏನಂದ್ರೆ ತುಂಬಾ ಬೇರೆ ಬೇರೆ ಲ್ಯಾಂಗ್ವೇಜ್ ಅವ್ರು ಕೂಡ ಸಬ್ಸ್ಕ್ರೈಬ್ ಮಾಡಿರ್ತಾರೆ ಮೇ ಬಿ ಅವ್ರಿಗೆ ಕನ್ನಡ ಗೊತ್ತಿಲ್ಲದಲ್ಲೇ ಇರ್ಬೋದು ಸೊ ಹಾಗಾಗಿ ಮೇ ಬಿ ಅವ್ರು ನನ್ನ ವ್ಲಾಗ್ಸ್ನ ಕೂಡ ನೋಡ್ದಲ್ಲೇ ಇರ್ಬೋದು ಬಿಕಾಸ್ ನಾವು ವ್ಲಾಗಲ್ಲೆಲ್ಲ ಕನ್ನಡದಲ್ಲೇ ಮಾತಾಡೋದು ಸೊ ಹಾಗಾಗಿ ಇದು ಅಷ್ಟು ಸಿಂಪಲ್ ಸೊ ಅದನ್ನ ಅಷ್ಟು ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಯಾರಿಗೂ ಇಲ್ಲ ತುಂಬಾ ಜನ ಏನೋ ಇವಳು ಎಫರ್ಟ್ಸ್ ಹಾಕಿಲ್ಲ ಹಂಗ ಹಾಕಿಲ್ಲ ಹಿಂಗ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಏನಾಗುತ್ತೆ ಅಂತಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದ ನಮ್ಮ ಲೈಫ್ನ ನಿಮ್ ಮುಂದೆ ಇಡ್ತೀವಿ ನೀವು ಏನ್ ಹೇಳ್ತಿರೋದೆಲ್ಲ ಕೇಳಿಸ್ಕೋಬೇಕಾಗುತ್ತೆ ಸೊ ನಮಗೂ ಮೆಂಟಲಿ ಇಟ್ ಇಸ್ ಅ ಲಾಟ್ ಆಯ್ತಾ ಮೆಂಟಲಿ ತುಂಬಾ ನಾವು ಫೇಸ್ ಮಾಡ್ಬೇಕಾಗತ್ತೆ ಇದರಿಂದ ಕೆಲವ್ರು ಅಂದ್ರೆ ಎಲ್ಲರೂ ಬ್ಯಾಡ್ ಕಮೆಂಟ್ಸ್ ಹಾಕ್ತೀರಾ ಅಂತ ಹೇಳೋದಕ್ಕಾಗಲ್ಲ ಕೆಲವರು ಒಳ್ಳೆ ಕಮೆಂಟ್ಸ್ ಕೂಡ ಹಾಕ್ತೀರಾ ಕೆಲವು ಸಲ ಬೇಜಾರಾಗುತ್ತೆ ಮೆಂಟಲಿ ಥೋ ಹಿಂಗೆಲ್ಲ ಮಾಡ್ತಾರಲ್ಲಪ್ಪ ಜನ ಅಂತ ಹೇಳ್ಬಿಟ್ಟು ಬೇಜಾರಾಗಿ ಕೆಲವು ಸಲ ನಮ್ಮನ್ನ ನಾವು ಪುಷ್ ಮಾಡ್ಕೊಳಕಾಗಲ್ಲ ಮಾಡೋದಕ್ಕೆ ವಿಡಿಯೋನ ಅಂಡ್ ಬೇರೆ ಬೇರೆ ಕೆಲಸಗಳಿರುತ್ತೆ ನಿಮಗೆ ನಾವು ಮಾಡೋ ಎಫರ್ಟ್ಸ್ ಕಾಣಿಸ್ತಾ ಇಲ್ಲ ಅನ್ನೋ ಒಂದು ರೀಸನ್ ಇಂದ ನಾವು ಎಫರ್ಟ್ಸ್ ಆಗ್ತಿಲ್ಲ ಅಂತ ಅನ್ಕೋಬಿಡಿ ಬಿಕಾಸ್ ನಾವು ಒಂದಿಷ್ಟು ಎಡಿಟ್ ಮಾಡ್ತೀವಿ ಎಷ್ಟು ಶೂಟ್ ಮಾಡೋಕೆ ಪ್ಲಾನ್ ಮಾಡ್ತೀವಿ ಪ್ಲಾನ್ ಪ್ರಕಾರ ಹೋಗ್ದಲ್ಲೇ ಇದ್ದಾಗ ಎಷ್ಟು ಬೇಜಾರು ಮಾಡ್ಕೊಂಡಿದ್ದೀವಿ ಅಥವಾ ನಾನು ಕಣ್ಣೀರು ಹಾಕಿದ್ದೀನಿ ಅದು ನನಗೆ ಗೊತ್ತು 3-4 ವಿಡಿಯೋ ಹಿಂದೆ ಕೂಡ ನಾನು ಒಂದು ವಿಡಿಯೋ ಹೇಳಿದ್ದೆ ದಟ್ ಈ ಥರ ಇದರಿಂದ ಸಬ್ಸ್ಕ್ರೈಬರ್ಸ್ ಬಂತು ಅಂತ ಹೇಳ್ಬಿಟ್ಟು ಸೊ ನಂದು ತುಂಬ ಜನ ಹಂಗಿದ್ರೆ ನಿಮ್ಮ ಸಿಲ್ವರ್ ಬಟನ್ ಇಲ್ಲಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸೊ ನಂದು ಅದ್ರದ್ದೆಲ್ಲ ನನ್ನ ಟೀಮ್ ನೋಡ್ಕೋತಾರೆ ಸೊ ಅವರು ನಂದು ಇನ್ನು ಅವ್ರು ಅಪ್ಲೈ ಮಾಡಲಿಲ್ಲ ಸೊ ನಂಗೆ ಅದು ಗೊತ್ತಾಯಿತು ಇನ್ನು 2 ವೀಕ್ಸಲ್ಲಿ ನನ್ನ ಸಿಲ್ವರ್ ಬಟನ್ ಬರುತ್ತೆ ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಓಪನಿಂಗ್ ವಿಡಿಯೋನ ನಾನು ಖಂಡಿತ ಮಾಡಿ ತೋರಿಸ್ತೀನಿ ನಿಮಗೆ ಆ್ಯಂಡ್ ಫೇಕ್ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ನನಗೆ ಚಾನಲಲ್ಲಿ ಬ್ಲೂಟಿಕ್ ಬರ್ತಿರಲಿಲ್ಲ ಸೊ ಅಷ್ಟೇ ಸಾಕಂತ ಅನ್ಸುತ್ತೆ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ನನಗೆ ಅಂತ ಯಾರು ಎಡಿಟರ್ ಇಲ್ಲ ಸೊ ಸ್ಟಾರ್ಟಿಂಗಿಂದ ನಾನು ಕಷ್ಟಪಟ್ಟು ಕಲ್ತಿದ್ದೀನಿ ಸ್ಟಾರ್ಟಿಂಗಲ್ಲಿ 1 ವಾರ 3 ದಿನ ಎಲ್ಲ ತಗೋತಿದ್ದೆ ಸೊ ಇವಾಗ ಕೆಲವು ವಿಡಿಯೋಸ್ ತುಂಬ ಕಷ್ಟ ಇರುತ್ತೆ ಕೆಲವು ವಿಡಿಯೋಸ್ ಓಕೆ ಮಾಡಿಬಿಡ್ಬೋದು ಅನ್ನೋ ಒಂದು ರೇಂಜಿಗಿರುತ್ತೆ ಸೊ ಎಲ್ಲೇ ಹೋದಾಗಲೂ ಯಾವುದೇ ಜಾಗದಲ್ಲಿದ್ರು ಎಡಿಟ್ ಮಾಡಿ ಇದನ್ನೆಲ್ಲ ಮಾಡಬೇಕು ಅಂತಂದಾಗ ವಿ ನೋ ಹೌ ಡಿಫಿಕಲ್ಟ್ ಇಟ್ ಈಸ್ ಕೆಲವು ಸಲ ಇನ್ನೊಂದು ಏನಂತಂದರೆ ನಾನು ತುಂಬ ರಿಚ್ ಫ್ಯಾಮಿಲಿಯಿಂದ ಬಂದಿಲ್ಲ ಪ್ರತಿಯೊಂದಕ್ಕೂ ನಾನು ಯೂಸ್ ಮಾಡೋ ಪ್ರತಿಯೊಂದು ಐಟಮ್ಗೂ ನಾನು ಪೇ ಮಾಡ್ತೀನಿ ಸೊ ನನಗೆ ಒಂದು ಒಳ್ಳೆ ಲೈಫ್ ಬದುಕಬೇಕಂತ ಆಸೆ ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕಷ್ಟಪಟ್ಟು ನಾನು ಅದನ್ನು ನಾನು ತಗೋತಾ ಇದ್ದೀನಿ ಬೇರೆ ಯಾರ್ದೋ ದುಡ್ಡಲ್ಲಿ ತಗೋತಿಲ್ಲ ನನ್ನ ದುಡ್ಡಲ್ಲಿ ನಾನು ತಗೋತಿದ್ದೀನಿ ಸೊ ಗೈಸ್ ಇಷ್ಟ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದು ಬಿಕಾಸ್ ಏನೇನೋ ಕಮೆಂಟ್ ಹಾಕ್ತಿದ್ದೀನಿ ನನಗೆ ಸ್ವಲ್ಪ ಬೋದರ್ ಆಗ್ತೈತಿ ಎಲ್ರಿಗೂ ಅಲ್ಲಿ ಇಲ್ಲಿ ಸ್ವಲ್ಪ ಆದರೂ ಬೋದರ್ ಆಗೇ ಆಗುತ್ತೆ ಸೊ ಹಾಗಾಗಿ ಅರ್ಥ ಮಾಡ್ಕೊಳಕ್ಕೆ ಆಗದಲೇ ಇರುವಂಥವ್ರು ಅಥವಾ ಗೊತ್ತಿಲ್ಲದರೂ ಅಂದರೆ ನಾನು ಯಾರಿಗೂ ಅಂದರೆ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಆದ್ರೂ ತುಂಬ ಕಮೆಂಟ್ಸ್ಗಳೆಲ್ಲ ನೋಡಿ ಏನಪ್ಪ ಹೆಂಗೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡಿದೆ ಆ್ಯಂಡ್ ನನ್ನ ವ್ಲಾಗ್ಸ್ ಎಲ್ಲ ಏನಿದೆ ಅದು ನನಗೆ ಯಾರು ಎಡಿಟರ್ ಏನಿಲ್ಲ ಏನೂ ಮಾಡಿಕೊಡೋರಿಲ್ಲ ಸೊ ನಾನೇ ಅದನ್ನು ಕಷ್ಟಪಟ್ಟು ಎಡಿಟ್ ಮಾಡೋದು ನಾವು ಕಷ್ಟಪಡ್ತೀವಿ ಕಷ್ಟಪಡಲ್ಲ ಅಂತಲ್ಲ ಬಟ್ ಜಸ್ಟ್ ತೋರಿಸ್ಕೊಡಲ್ಲ ಅಷ್ಟೇ ತೋರಿಸ್ಕೊಂಡಿಲ್ಲ ಅಂದ ತಕ್ಷಣ ನಾವು ಕಷ್ಟಪಡ್ತಿಲ್ಲ ಅಂತಲ್ಲ ಸೊ ಅಷ್ಟೇ ಗೈಸ್ ಅಂದರೆ ಆಲ್ಮೋಸ್ಟ್ 90% ಆಫ್ ದ ಪೀಪಲ್ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಆ್ಯಂಡ್ ನನಗೆ ತುಂಬ ಖುಷಿ ಇದೆ ಅದ್ರ ಬಗ್ಗೆ ಇನ್ನು 10% ಯಾರಿಗಾದ್ರ ಬಗ್ಗೆ ಸ್ವಲ್ಪನೂ ನಾಲೆಡ್ಜ್ ಇಲ್ಲ ಅವ್ರು ಬಂದು ಮಾತಾಡಿದಾಗ ಅವ್ರಿಗೊಂದು ಕ್ಲಾರಿಟಿ ಕೊಡಲೇಬೇಕು ಅಂತ ಅನಿಸ್ತು ನನಗೆ ಸೊ ಹಾಗಾಗಿ ಮಾತಾಡಿದೆ ನಾನು ಸೊ ಐ ಹೋಪ್ ಯು ಗೈಸ್ ಯಾರ್ಯಾರಿಗೆ ಕ್ಲಾರಿಟಿ ಬೇಕಿತ್ತು ಅವ್ರಿಗೆಲ್ಲ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ ಮತ್ತೆ 500K ನಂದು ರೀಚ್ ಆಗಿದ್ದಕ್ಕೆ ನಾನು ಖುಷಿ ಪಡಬೇಕು ಅಥವಾ ಬೇಜಾರು ಮಾಡ್ಕೋಬೇಕು ಗೊತ್ತಿಲ್ಲ ಈ ಕಮೆಂಟ್ಸ್ ಎಲ್ಲ ನೋಡಿ ಬಟ್ ನಾನು ನನ್ನ ಲಕ್ಕಿಯಿಂದ ಕನ್ಸಿಡರ್ ಮಾಡ್ಕೋಬಹುದು ಬಿಕಾಸ್ ತುಂಬ ಕ್ರಿಯೇಟರ್ಸ್ ಇದ್ದಾರೆ ತುಂಬ ಕಷ್ಟಪಡ್ತಿದ್ದಾರೆ ಸೊ ಅಂಥದ್ರಲ್ಲಿ ನನಗೆ ಇಷ್ಟು ಬೇಗ ಸ್ವಲ್ಪ ನನ್ನ 500K ಆಯ್ತಲ್ಲ ಅಂತ ಒಂದು ಖುಷಿ ಇದೆ ಆ್ಯಂಡ್ ಇನ್ನೂ ತುಂಬ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ಇನ್ನು ಪ್ಲ್ಯಾನ್ ಮಾಡ್ತಿದ್ದೀನಿ ಸೊ ಮುಂದೆ ಒಳ್ಳೆ ವೀಡಿಯೋಸ್ ಬರುತ್ತೆ ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮನ್ನ ಯಾವತ್ತೂ ಎಂಟರ್ಟೈನ್ ಮಾಡೋದ್ರಲ್ಲಿ ನಾನು ಇಷ್ಟು ಕೂಡ ಕಮ್ಮಿ ಮಾಡಲ್ಲ ಸೊ ಟಿಲ್ ದೆನ್ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ಆ್ಯಂಡ್ ಬಾಯ್.